ಈಗ ಅದು ಬಿಟ್ಟು ಈಗ ಏನು ನೀವು ಮಂಡ್ಯದಲ್ಲೇ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ? ಈಗ ಹೇಳದ್ವಲ್ಲ, ನಮ್ಮ ಪ್ರಯತ್ನಗಳು ನಡೆದಿದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಅವತ್ತು ಪ್ರಾರಂಭದಿಂದಲೇ ಅವತ್ತು ನಾನು ಲೋಕಸಭಾ ಸದಸ್ಯನಾಗಿ ಡೆಲ್ಲಿನಲ್ಲಿ ಅವತ್ತು ದೊಡ್ಡ ಗಲಾಟೆ ಮಾಡಲಾಗೆ ಇದಕ್ಕೆ ಸ್ವಲ್ಪ ಇಂಪ್ಲಿಮೆಂಟ್ ಆಗಲಿಕ್ಕೆ ಅನುಷ್ಠಾನ ಆಗಲಿಕ್ಕೆ ಅನುಕೂಲ ಆಗಿದೆ. ಈಗ ಅಲ್ಲಿ ಮಂಡ್ಯದಲ್ಲೇ ಯಾಕೆ ಸಭೆ ಮಾಡ್ತಾ ಇದ್ದಾರೆ ಅಂದರೆ, ಈಗ ಪಾಪ ಇಲ್ಲಿ ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದರು ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಸದಸ್ಯ ಮಾಡಿ ಅಂತ ಪ್ರಧಾನ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಈಗ ಮಂಡ್ಯಕ್ಕೆ ಬಂದು ಹೇಳ್ತಾ ಇದ್ದಾರೆ, ನಮ್ಮ ಪ್ರಕಾರ ನಾಳೆನೇ ಅವರು ಆಲೆ ಪಾರ್ಟಿಗೆ ಸೇರ್ತಾರೆ ಅಂತಕ್ಕಂಥದ್ದು ನಮಗೆ ಇಂಟಿಮೇಷನ್ ಇದೆ. ಈಗ ಬಂದು ನೋಡೋಣ, ಬಿ ಜೆ ಪಿ ಫಸ್ಟ್ ಬಲಿಷ್ಠ ಪಡಲಿ, ನಮಗಿರ್ತಕ್ಕಂಥದ್ದು ಜೆ ಡಿ ಎಸ್ ಕಾಂಗ್ರೆಸ್ಗಷ್ಟೇ ಹೋರಾಟ. ಕಳೆದ ಬಾರಿ ನಮ್ಮ ನಾಯಕರು ಸುಪುತ್ರರಾದಂಥ ನಿಖಿಲ್ ಅವ್ರನ್ನ ಸೋಲಿಸ್ತಿಕ್ಕೆ ಯಾವ ರೀತಿ ಬಿ ಜೆ ಪಿಯವರು, ಕಾಂಗ್ರೆಸ್ನವರು, ರೈತ ಸಂಘದವರು ಯಾರ್ಯಾರು ಒಗ್ಗಟ್ಟಾಗಿ ಮಾಡಿದ್ರು, ಈಗ ತೋರಿಸ್ತೀವಿ ಈಗ ಯಾರ್ಯಾರಿಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ. ಬಿ ಜೆ ಪಿ ನಮ್ಮ ಜಿಲ್ಲೆಯಲ್ಲಿ ಬಲಿಷ್ಠ ಆದಷ್ಟು ಜೆ ಡಿ ಎಸ್ಸು ಭಾಳ ಎತ್ತರಕ್ಕೆ ಹೋಗುತ್ತೆ. ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತ ನಾವು ಗೆಲ್ತೀವಿ. ನನಗಿರೋ ಮಾಹಿತಿ ಪ್ರಕಾರ ನಾಳೆ ಸೇರ್ತಾರೆ ಪಾರ್ಟಿಗೆ ಅಂತ. ಅದು ಅವ್ರ ಜೊತೆ ಪ್ರೈಮ್ ಮಿನಿಸ್ಟರ್ ಸಮ್ಮುಖದಲ್ಲೇ ಸೇರಬೇಕು ಅಂತ ಪ್ರಯತ್ನ ನಡೀತು, ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಸರ್ಕಾರಿ ಕಾರ್ಯಕ್ರಮ ನಾವು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮಲ್ಲಿ ಸೇರಿಸಲ್ಲ ಅನ್ನೋ ಕಾರಣದಿಂದ ಅವ್ರು ಹೇಳಿದ್ದಾರಂತೆ.